ಸ್ಲೋಲಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ನಡೀತಿರೋ ಗಾಸಿಪ್ಗಳು, ಯಾರ್ದೋ ಬ್ರೇಕಪ್ಗಳು, ಅವರದ್ದು ಲಕ್ಕು, ಇವರದ್ದು ಕಿಕ್ಕು, ಯಾರದ್ರ ಜೊತೆ ಇನ್ಯಾರೋ ಲಾಕು, ಇಂಥ ಎಕ್ಸೆಟ್ರಾ ಎಕ್ಸೆಟ್ರಾ ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡೋ ಪ್ರೋಗ್ರಾಮ್ ಸ್ಯಾಂಟಾಗುಡ್ ಸಮಾಚಾರ. ಅದನ್ನ ಹೇಳೋಕೆ ನಾನು ನಿಮ್ಮ ಮುಂದೆ ಬಂದು ನಾನು ನಿಮ್ಮ ಶ್ರುತಿ ಪುರುಷೋತ್ತಮ. ಇನ್ನು ಮೊದಲನೇದಾಗಿ ವಿಚಾರಗಳನ್ನ ಹೇಳಬೇಕು ಅಂದ್ರೆ, ಸ್ಯಾಂಡಲ್ವುಡ್ನಲ್ಲಿ ಯಾರೆಲ್ಲ ಸ್ಟೋರಿಗಳು ಹಾಟ್ ಕೇಕ್ ಆಗಿ ಸೇಲ್ ಆಗ್ತಿದೆ ಗೊತ್ತಾ? ಮೊದಲನೇದಾಗಿ ಕಾಮಿಡಿ ಕಿಲಾಡಿ ಶರಣ್ ಅವ್ರ ವಿಷಯ. ಕಾಮಿಡಿ ಕಿಲಾಡಿ ಶರಣ್ ಅವ್ರಿಗೆ ಪಕ್ಕದ ಮನೆ ಹುಡುಗಿನೇ ಬೇಕಂತೆ. ಎರಡನೇದಾಗಿ ಪಂಚರಂಗಿ ಪಾರಿವಾಳಗೆ ಮದುವೆ ಯೋಗ ಬಂದಿದೆಯಂತೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ಬಾಹುಬಲಿ 2 ನಂತರ ಪ್ರಭಾಸ್ ಬಗ್ಗೆ ಮೂಗ್ದಾರ ಹಾಕೋಕೆ ಅವ್ರ ತಂದೆ ತುದಿಗಾಲಲ್ಲಿ ನಿಂತಿದ್ದಾರಂತೆ. ನೋಡಿದ್ರಲ್ಲ ವೀಕ್ಷಕರೇ, ಚೂಚೂರ ಯಾಕೆ ಟೇಸ್ಟ್ ನೋಡ್ತೀರಾ? ಬನ್ನಿ, ಫುಲ್ ಮೀಲ್ಸ್ ತಿನ್ಸ್ಬಿಡೋಣ. ಫಸ್ಟ್ ಹೇಳ್ಬೇಕಂದ್ರೆ, ಕಾಮಿಡಿ ಕಿಲಾಡಿ ಶರಣ್ ಮತ್ತೆ ಪಕ್ಕದ ಮನೆ ಹುಡುಗಿ ಮ್ಯಾಟ್ರು. ಪಕ್ಕದ ಮನೆ ಹುಡುಗಿನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸಿನಿಮಾ ಕ್ಲಿಕ್ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮರಾಠಿ ಬೆಳಗ್ಗೆ ವೈಶಾಲಿ ಶಾಂಗಿಲಿ ಅವ್ರನ್ನ ಕರೆ ತಂದಿದ್ದಾರೆ. ತಮಿಳಿನ ರಾಜ್ಮುರುಗನ್ ಚಿತ್ರದ ರಿಮೇಕ್ ಆಗಿರುವ ರಾಜ್ ವಿಷ್ಣು ಚಿತ್ರದಲ್ಲಿ ಶರಣ್ ಅವ್ರ ಜೊತೆ ವೈಶಾಲಿ ಕಾಣಿಲಿ ಅವರು ತೆರೆ ಹಂಚ್ಕೊಂಡಿದ್ದಾರೆ. ಹೀರೋಯಿನ್ ಇಂಪೋರ್ಟ್ ಮಾಡೋರೇ ಆಗ್ಲಿ, ಎಕ್ಸ್ಪೋರ್ಟ್ ಮಾಡಿದವರೇ ಆಗ್ಲಿ, ಒಟ್ಟಿನಲ್ಲಿ ಚಿತ್ರ ಚೆನ್ನಾಗಿದ್ರೆ ಸಾಕಲ್ವೇ. ಇನ್ನು ಎರಡನೇ ವಿಷಯ ಹೇಳ್ಬೇಕಂದ್ರೆ, ಕೊಡಗಿನ ಬೆಳಗಿ ನಿಧಿ ಸುಬ್ಬಯ್ಯ ಅವರ ವಿಷಯ. ಅವರು ಇದೇ ತಿಂಗಳ ಫೆಬ್ರವರಿಯಲ್ಲಿ ಹಸೆಮಣೆ ಏರಲು ತಯಾರಾಗಿದ್ದಾರೆ. ಬಹುಕಾಲದ ಗೆಳೆಯ ಮುಂಬೈನ ಪ್ರತಿಷ್ಠ ಉದ್ಯಮಿ ಲವೇಶ್ ಕೈ ರಚನೆಯ ಕೈ ಹಿಡಿಯೋಕೆ ಇವ್ರು ಸಿದ್ಧ ಆಗಿದ್ದಾರೆ. ಇವರ ಪ್ರಪೋಸಲ್ ನ ಅವರ ತಂದೆ ತಾಯಿಗಳ ಮುಂದೆ ಇಟ್ಟರೂ ಕೂಡ ಇವರು ಅಕ್ಸೆಪ್ಟ್ ಮಾಡಿಕೊಂಡು ಅವರ ಮದುವೆಯ ಸಿದ್ಧತೆ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, 37 ವರ್ಷದ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಪ್ರಭಾಸ್ ಅವರ ಮದುವೆ ವಿಷಯನ ಅವ್ರ ತಂದೆ ಕನ್ಫರ್ಮ್ ಮಾಡಿದ್ದಾರಂತೆ. ಒಟ್ಟಿನಲ್ಲಿ ನಿಧಿ ಸುಬ್ಬಯ್ಯ ಮತ್ತು ಪ್ರಭಾಸ್ ಅವರು ತಮ್ಮ ಸಂಸಾರ ನೋಕೆ ಚಾಲನೆಯನ್ನು ಕೊಡುತ್ತಿದ್ದಾರೆ ಇದೇ ವರ್ಷದಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಗಾಂಧಿನಗರದ ಗಾಸಿಪ್ಗಳು ಮತ್ತು ವಾಟ್ಸಪ್ ಸ್ಟೋರಿಗಳು. ಇನ್ನಷ್ಟು ಎಕ್ಸೆಟ್ರಾ ಎಕ್ಸೆಟ್ರಾ ಫ್ರೆಶ್ ಐಟಮ್ ನೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.